ನಮ್ಮ ಭಾರತದಲ್ಲಿನ ಒಂದು ಟಫ್ ಟ್ರೆಕ್ ಅಂದರೆ ಕೇದಾರನಾಥ್ ಯಾತ್ರ. 24 ಕಿಲೋಮೀಟರ್ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಆ ಬೆಟ್ಟದ ಮಧ್ಯ ಆ ಹೊಸ ಗಾಳಿ, ಆ ನೀರು, ಹೊಸ ಜನ, ಹೊಸ ಫ್ರೆಂಡ್ಸು, ತುಂಬ ಟಫಾಗಿರೋ ನೇಚರು. ಆ ತೆರೆ ಸುತ್ತಮುತ್ತ ಅಂತ ಸುಸ್ತಾಗಿ ಮ್ಯಾಗಿ ಬ್ಯಾಗಿ ತಿನ್ಕೊಂಡು ಫೈನಲಿ ದೇವಸ್ಥಾನ ರೀಚ್ ಆಗಿ ಎಮೋಷ್ನಲ್ ಆಗಿ ಹೊಸ ಹೊಸ ಫ್ರೆಂಡ್ಸ್ನ ಮೀಟ್ ಆಗಿ ಹೊಸ ಹೊಸ ಥರ ನೇಚರ್ನ ನೋಡಿ ಫೈನಲಿ ಕೇದಾರನಾಥ್ ದರ್ಶನ ಪಡ್ತಿದ್ದೆ. ನಮ್ಮ ಪುಣ್ಯ ಗೈಸ್, ನನಗಾದಷ್ಟು ನಾನು ಇದನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ಬನ್ನಿ, ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊತೀನಿ. ವೆಲ್ಕಮ್ ಟು ಮೈ ಕೇದಾರನಾಥ್ ಬ್ಲಾಗ್. ಗೈಸ್, ಗಂಟೆ ಈಗ 2, ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಜಲ್ದಿ ರೀಚ್ ಆಗ್ಬೋದು ಅಂದ್ಬಿಟ್ಟು ಈಗ ಬಿಡ್ತಾ ಇದ್ದೀವಿ. ಪೇಬ್ಯಾಕ್, ಸಾರಿ ಪಾಜಿ. ಗೈಸ್, 2 ಗಂಟೆಗೆ ಬಿಡ್ತಾ ಇದ್ದೀವಿ ಈಗ. ಸೊ ದಟ್ ಹೋಗಿ ಈಗ ಗೌರಿ ಕೌಂಡಿಂದ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಬಸ್ ಇದೆ ನೋಡಿ, ಏನೂ ಕಾಣಿಸ್ತಿಲ್ಲ ನಿಮಗೆ, ಯಾಕಂದರೆ ಅರ್ಲಿ ಮಾರ್ನಿಂಗ್ ಅಲ್ವಾ. ಗೈಸ್, ಸದ್ಯಕ್ಕೆ ಸೀತಾಪುರಲ್ಲಿ ಇದ್ದೀವಿ. ಸುಮಾರು ವೀಡಿಯೋಸ್ಗಳು ನೋಡಿದ್ದೀನಿ, ಸೀತಾಪುರಲ್ಲಿ ಫುಲ್ಲು ಟ್ರಾಫಿಕ್ಕು ಟ್ರಾಫಿಕ್ಕು ಅಂತಾರೆ. ಅಷ್ಟೊಂದೇನಿಲ್ಲ, ಆರಾಮಾಗಿ ಬರ್ಬೋದು. ಮೂವ್ ಆಗ್ತಿದೆ, ಸ್ಲೋ ಆಗಿ ಮೂವ್ ಆಗ್ತಿದೆ, ಬಟ್ ಮೂವ್ ಆಗ್ತಿದೆ ಟ್ರಾಫಿಕ್ಕು, ಏನು ಪ್ರಾಬ್ಲಮ್ ಇಲ್ಲ ನೋಡಿ. ಆ ಕಡೆ ಸೀತಾಪುರ ಹೆಂಗೆ ಹೋಗ್ತಾಯಿದ್ದಾರೆ. ಸೊ ಲೈಕ್ ಫುಲ್ ಟ್ರಾಫಿಕ್ ಇಲ್ಲ, ಯಾವುದೋ ವೀಡಿಯೋಸ್ ನೋಡಿ ಮಂಕಾಬಿಡ್ಬಿಡಿ ನೋಡಿ. ಗೈಸ್ ಎಲ್ಲ ಹೆಂಗೆ ಎಕ್ವಿಪ್ಟ್ ಆಗಿದ್ದಾರೆ, ಇಲ್ಲ ಸ್ವಸ್ತಿ ಕಿಲೋಮೀಟರ್ ರಾಜ್ಕುಮಾರ್, ಇದೆಲ್ಲ ನೀವು ಮಾಡ್ಕೊಳ್ಳಬೇಕು. ಇಲ್ಲಾಂದರೆ ಆರಾಮಾಗಿ ಬರ್ಬೋದು. ಇವೆಲ್ಲ ಮಸ್ಟ್ ಅಂಡ್ ಶುಡ್ಡು, ಈ ಸ್ಕಲ್ ಕ್ಯಾಪು, ಗ್ಲೌಸ್ ಎಲ್ಲ. ಯಾಕಂದರೆ ಇಲ್ಲೇ ಈ ಥರ ಚಳಿ ಕೀಳ್ತಾ ಇದೆ, ಇನ್ನು ಹೋಗ್ತಾ ಹೋಗ್ತಾ ಹೆವಿ ಇದೆ. ನಾವು ಈಗಿನಿಂದ ಏನು ಮಾಡ್ತೀವಿ, ಸೀತಾಪುರಿಂದ ಮುಂದೆ ಟ್ಯಾಕ್ಸಿ ಸ್ಟ್ಯಾಂಡ್ ಇದೆ, ಅಲ್ಲೋಗ್ಬಿಟ್ಟು ಟ್ಯಾಕ್ಸಿ ಹಿಡಿತೀವಿ ಅಲ್ಲಿಗೆ ಗೌರಿ ಕುಂಡಿಗೆ. ಅಲ್ಲಿಂದ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಚಳಿ ಒಳ್ಳೆ ಚಳಿ ಇದೆ ಗೈಸ್, ಮಸ್ತಾಗಿದೆ ಮತ್ತು ಟ್ರಾಪ್ ವೆದರ್. ಸೊ ಗೈಸ್, ಕ್ಯಾಬ್ಗೆಲ್ಲ ಕಾದು 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 ಫುಲ್ ಹೆಲ್ತ್ ಸ್ಟೋರಿ ಹೇಳಿ ಫುಲ್ ಕ್ಯಾಬ್ಗೆ ಬಂದ್ವಿ. ಗುರು ಗೌರಿ ಕುಂಡಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಬಂದು. ಇಲ್ಲಿ ಹೆಂಗಿದೆ ಅಂದರೆ ರೋಡು, ಒಂದು ಜೀಪ್ ಪಾಸ್ ಆದ್ರೇ ಒಂದು ಕ್ಯಾಬಲ್ಲಿ 12 ಜನ. ಹಾಂ, ಅಯ್ಯೋ, ಒಂದು ಕ್ಯಾಬಲ್ಲಿ 12 ಜನ ಕೂಸ್ಕೊತಾರೆ, ದಬ್ಬ ಹಾಕ್ಬಿಡ್ತಾರೆ. ಸಣ್ಣ ಸಣ್ಣಗೆ ಇದ್ಬಿಟ್ರೆ 15 ಜನ ಕೂಸ್ಕೊಂಡ್ಬಿಡ್ತಾರೆ ಕ್ಯಾಬಲ್ಲಿ. ಅದಾದಮೇಲೆ ಏನಾಯಿತು, ಸರಿ ಹಂಗು ಹಿಂಗೆ ಯಾವುದೋ ಒಂದು ಕ್ಯಾಬಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹತ್ತಿಸ್ಬಿಟ್ರು ಕುರಿ ಥರ ಲಾಸ್ಟಲ್ಲಿ. ಅದಾದಮೇಲೆ ಏನದು ಬಂದು ಗೌರಿ ಕುಂಡ ಹತ್ರ ಬರೋಕ್ಕೆ 5 ಕಿಲೋಮೀಟ್ರಿಗೆ ನಾವು ಬಂದಿದ್ದಿದ್ದೆ, ಹತ್ತತ್ರ 4 ಕಿಲೋಮೀಟ್ರು, ಅದಕ್ಕೆ 1 ಅವರ್ ತೊಗೊಂಡಿದ್ದಾರೆ. ಯಾಕೆಂದರೆ ಒಂದು ಜೀಪ್ ಪಾಸಲ್ಲಿ ಇನ್ನೊಂದು ಜೀಪ್ ಪಾಸ್ ಹೋಗೋದು, ಆ ಥರ ರೋಡ್ಗಳಿವೆಲ್ಲ ಇಳ್ಕೊಂಡು ನಡ್ಕೊಂಬಂದು. ಬೆಟರು ಕ್ಯಾಬೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ಹತ್ತಕ್ಕೆ ಶುರು ಮಾಡಿಬಿಡಿ ನೋಡಿ. ಈ ಕಡೆಲ್ಲ ಡೋಲಿಗಿರಿ ಎಲ್ಲ ಇರುತ್ತೆ, ನಿಮ್ಗಾಗಿಲ್ಲ ಅಂದರೆ ಹತ್ಕೊಬೋದು. ಕುದುರೆ ಸರ್ವಿಸ್ ಕೂಡ ಇದೆ. ಏನೂ ಆಗಿಲ್ಲ ಅಂದರೆ ಒಂದು 2 ಮಂತ್ಸ್ ಪ್ರಯರು ಹೆಲಿಕಾಪ್ಟರ್ ಬುಕ್ ಮಾಡ್ಕೊಂಬಿಡಿ, ಬೆಸ್ಟು, ಆರಾಮ್ಗೆ ಹೋಗ್ಬೋದು. ನಾವಿನ್ನೂ 10 ಈಗ ಶುರು ಮಾಡ್ತಾ ಇದ್ದೀವಿ, ಇನ್ನು ಗೌರಿ ಕುಣ್ಗೂ ಹೋಗಿಲ್ಲ. ಗೌರಿ ಕುಣ್ಗೆ ಹೋಗಿ ಅಲ್ಲಿಂದ ಎಕ್ಸಾಕ್ಟ್ ಟ್ರೆಕ್ಕಿಂಗ್ ಶುರು ಆಗುತ್ತೆ. ಮಾತ್ರ ಟಫ್ ಇದೆ ಗೈಸ್, ಪ್ಲ್ಯಾನ್ ಮಾಡಿದ್ವಿ 4 ಗಂಟೆಗೆ ಹತ್ಬೇಕು ಅಂತ, ನೋಡಿದ್ರೆ 9 ಗಂಟೆ ಇಲ್ಲೇ. ನಾನ್ ಸ್ಟಾಪ್ ಬ್ರೇಕ್ ಕೊಟ್ಕೊಂಡು ಹತ್ತಿದ್ರೆ 10 ಅವರ್ಸ್ ಅಂತೆ. ಬಟ್ ವಿತೌಟ್ ಬ್ರೇಕ್ ಹೆಂಗೆ ತಗಾಗುತ್ತೆ ಹೇಳಿ, ಈಸಿ 12 ಅವರ್ಸ್ ಅಂದ್ಕೊಳ್ಳಿ. ಇವತ್ತು 9 ಗಂಟೆ ಅಂದರೆ ರಾತ್ರಿ 9 ಗಂಟೆ ರೀಚ್ ಆಗೋದು. ಹಂಗಿದೆ, ಬನ್ನಿ ಗೌರಿ ಕೊಂಡ ಹತ್ರ ಹೋಗೋಣ. ಆಮೇಲೆ ಏನು ಹೆವಿ ತಿನ್ನೋಕೋಬಿಡಿ ಗೈಸ್, ಇದಕ್ಕೆ ಇದಕ್ಕೆ ಎಲ್ಲ ತುಂಬ ಕಷ್ಟ ಇರಲ್ಲ. ಓಕೆನಾ, ಬನ್ನಿ ಗೌರಿ ಕೊಂಡ ಹಚ್ಚೋಣ ನೋಡಿ ಗೈಸ್. ಈ ದ್ವಾರಕ್ಕೆ ರೀಚ್ ಆಯಿತು. ಇದು ದ ಗೇಟ್ ವೇ ಆಫ್ ಗೌರಿ ಕುಂಡ್, ತೋರಿಸ್ತೀನಿ ಬನ್ನಿ. ಈಗ ಸದ್ಯಕ್ಕೆ ನಾವು ಅಫಿಷಿಯಲಿ ಗೌರಿ ಕುಂಡಿಗೆ ಬಂದಾಯ್ತು. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ, ಅದೇ ಗೌರಿ ಕುಂಡ್, ದ ಗೇಟ್ ವೇ ಆಫ್ ಗೌರಿ ಕುಂಡ್. ಹಾಯ್, ಜೈ ಆಂಜನೇಯ. ಹೋಗ್ತಾ ಹೋಗ್ತಾ ಒಂದೊಂದು ಲೆವೆಲ್ ಅಪ್ ಆಗ್ತಾಯಿದೆ ಗೈಸ್. ಇಟ್ಸ್ ನಾಟ್ ಅ ಈಸಿ ಟ್ರೆಕ್ ರಿಯಲಿ, ಬಟ್ ಸ್ಟಿಲ್ ಮಾಡದೇ ಇರೋದು ನಿಂತಲ್ಲ. ಯಾಕಂದರೆ ಸುಮಾರು ವಯಸ್ಸಾದವ್ರು ನೋಡಿದೆ, ಎಷ್ಟು ಆರಾಮ್ ಗೊತ್ತಾದ್ರು, ನಿಧಾನಕ್ಕೆ ಆರಾಮ್ ಗೊತ್ತಿ. ಗೈಸ್, 3 ಅವರ್ಗೆ ಬರೀ 3 ಕಿಲೋಮೀಟ್ರ್ ಅಷ್ಟೇ ಹತ್ತಿದ್ದು ನಾವು ನೋಡಿ.
ಇಲ್ಲಿ ನೋಡಿ ಇವ್ರು ನಿದ್ದೆ ಹೊಡಿತಾರ ನೋಡಿ ಇವರು. ಏನ್ರೋ ಕುತ್ಕೊಂಡು ನೋಡಿ ಒಪ್ಪಿದೆ ಗೈಸ್ ಜೌಲ್ಡ್ ಒಪ್ಪಿದೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ನಾಟ್ ಇವನ್ ಹರೇ ಕೃಷ್ಣ ನಾಟ್ ಇವನ್ ಅರ್ಧ ದಾಟಿಲ್ಲ ನಾಟ್ ಇವನ್ 5 kilometers ದಾಟಿಲ್ಲ ಗೈಸ್ ಎಕ್ಸಾಸ್ಟೆಡ್. ಹರೇ ರಾಮ ಮಹಾದೇವ್ ಹರೇ ಕೃಷ್ಣ. ಈ ಥರ ಸೀನ್ಸು ಗೊತ್ತಾ ಅಬ್ಬಾ ಅಬ್ಬಾ ಅಬ್ಬಾ. ಈ ಕೋಲ್ ಸ್ಟಾರ್ಟ್ ಆಗಿದೆ ಗೈಸ್. ಅಲ್ಲಿ ಇಲ್ಲಿ ತನಕ ವೆದರೇ ಬೇರೆ, ಇನ್ಮೇಲೆ ಇರೋ ವೆದರೇ ಬೇರೆ. ನೋಡಿ ಇಲ್ಲಿ ಹೇಗಿದೆ, ಸುಮ್ಮನೆ ರೊಟೇಟ್ ಮಾಡ್ತೀನಿ ಕ್ಯಾಮ್ರಾನ ನೋಡಿ ಇಲ್ಲಿ ಹೇಗಿದೆ. ಸಾಕಾಗಿದಾರ ಹೆಲಿಕಾಪ್ಟರ್ಗಳು ಆಡ್ತಾ ಇದೆ ಮೇಲೆ ಇದೆ ನೋಡಿ. ಇಲ್ಲಿ ನೋಡಿ ಕುದುರೆಗಳು ಅಬ್ಬಾ 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 ಅಬ್ಬಾ. ನೋಡಿ ಇನ್ನು ಕೇದಾರ್ನಾಥ್ಗೆ ಆಸಡಿಗೆ 10.5 kilometers ಹೋಗ್ಬೇಕು. ಸ್ಮಾಲ್ ಲೇನ್ ಚೋಲಿ 3.5, ಬೇಸ್ ಕ್ಯಾಂಪ್ 9, ಭೀಮ್ಬಲಿ 0.5 kilometers. ಹತ್ತೊಳ ಬನ್ನಿ ಮೆತ್ಮೆತ್ಗೆ ಓಂ ನಮಃ ಶಿವಾಯ ಅಂದ್ಕೊಂಡು ಹತ್ತೊಳ. ವೆದರ್ ಕಂಪ್ಲೀಟಾಗಿ ಚೇಂಜ್ ಆಗ್ತಾಯಿದೆ, ಮಳೆ ಬರೋ ಥರ ಇದೆ, ಸ್ನೋಫಾಲು ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ತಣ್ಣಗಿದೆ ವೆದರ್ ಮಾತ್ರ. ಸೆಕೆ ಅದೇ ಟೈಮ್ ಕಿತ್ಕೊತಾಯಿದೆ, ಸುಳ್ಳು ಹೇಳ್ತಾ ಇಲ್ಲ. ಟಫ್ ಇದೆ ಟ್ರೆಕ್ಕು ಬಟ್ ಎಂಜಾಯ್ ಮಾಡಿದೆ. ನಿಮ್ಮ ಬ್ಯಾಗ್ಸ್ನ ಯಾವಾಗಲೂ ಫುಲ್ ವೆಯ್ಟ್ ಮಾಡ್ಕೊಂಡು ಹತ್ಬೇಡಿ, ಅದೊಂದು ಟಿಪ್ಸ್ ಕೊಡ್ತೀನಿ ಅಲ್ಲ ಬ್ರೋ. ಇವರೇ ಬರಲಪ್ಪ ಹೋದ್ರು ಇದೇ ಜಾಗದಲ್ಲಿ ಫ್ಲಡ್ ಆಗಿದೆ. ಇದು 2013 ಆಯ್ತಲ್ಲ ಫ್ಲಡ್ಡು, ಮುಂಚೆ ಅಲ್ಲಿ ದಾರಿ ಇತ್ತಂತೆ, ಅಲ್ಲಿ ನನ್ನ ಕೋಲ್ ಕಾಣಿಸ್ತಿದೆಯಲ್ಲ. ಸೊ ಅಲ್ಲೆಲ್ಲ ಫುಲ್ಲು ಫ್ಲಡ್ಡಾಗಿ ಈಗ ಅಲ್ಲೆಲ್ಲ ಏನೂ ಇಲ್ಲ ನೋಡಿ. ದಾರಿ ಹಂಗೆ ಬಿಟ್ಬಿಟ್ಟಿದ್ದಾರೆ ಕೆಲವು ಜನ, ಅದು ಇದಕ್ಕೆ ಟೆಂಟ್ ಹಾಕ್ಕೊಂಡಿದ್ದಾರೆ. ಬಟ್ ಫುಲ್ ಮಳೆ ಬಂದಾಗ ಎಲ್ಲೆಲ್ಲ ಯಾರೂ ಇರಲ್ವಂತೆ. ಮನೆ ಈ ದಾರಿಲಿ ನಾವೀಗ ಟ್ರೆಕ್ ಮಾಡ್ಕೊಂಡು ಮುಂದೆ ಹೋಗೋಣ, ಮುಂದೆ ಸಾಗಬೇಕು, ಡೆಸ್ಟಿನೇಷನ್ ರೀಚ್ ಆಗಬೇಕಷ್ಟೆ. ನೋಡಿ ಹಿಂಗೆ ತಗೊಂಡು ಹೋಗ್ತಾವೆ ಅಯ್ಯವ ನೋಡಿ ಗೈಸ್. ಮಳೆ ಬಂದರೆ ಪಾಪ್ಕಾರ್ನ್ ಪಾರ್ಸಲ್ ಮಾಡೋ ಥರ ಮಾಡ್ಕೊಂಡು ತಗೊಂಡು ಹೋಗ್ತಾರೆ ನೋಡಿ. ಬನ್ನಿ ಗೈಸ್ ನೋಡಿ, ಇಲ್ಲಿ 1-24 ಜನ ಹೋಗ್ಬೇಕು ನೋಡಿ. ಈ ಥರ ಚೀಟೆ ಕೆಲ್ಸಗಳು ಮಾಡಿದ್ರೆ ಒಗಿದೆ ಇರ್ತಾರೆ, ತುಬಕ್ ತುಬಕ್ ಅಂತ ಒಗಿತಾರೆ ನೋಡಿ. ಇಲ್ಲಿ ಒಂದು ಶರ್ಟ್ ತೊಗೊಳ್ಳೋಣ ಮಡ್ಕೊಳ್ಳಿ ಬ್ರೋ ಬ್ರೋ, ಒಂದು ಶರ್ಟ್ ತೊಗೊಳ್ಳೋಣ ಇಟ್ಕೊಳ್ಳಿ. ಹಳೆ ಬ್ರಿಡ್ಜ್ ಮೇಲೆ ಬಂದಿದ್ದೀವಿ ಗೈಸ್ ನೋಡಿ ಹೇಗಿದೆ ಶಾರ್ಟ್. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಕಾಣಿಸ್ತಿದೆ ಅಂತ ಒಪ್ಕೊಂಡು ಅಂದ್ಕೊತೀನಿ ನೋಡಿ. ಇಲ್ಲಿ ರಿವರ್ ಕರೆಂಟ್ ಹೆಂಗಿದೆ ಸುತ್ತಮುತ್ತ ನೋಡಿ. ಇಲ್ಲಿ ಹೇಗಿದೆ ಸುತ್ತಮುತ್ತ ನೋಡಿ, ನನ್ನ ಸುತ್ತಮುತ್ತ ಫುಲ್ಲು ಮೌಂಟೇನು ನೋಡಿ, ಮೌಂಟೇನು ಆ ಕಡೆ ರಿವರು ಗಂಗೆ ಹರಿತಾ ಇರೋದು ಸಖತ್ತಾಗೆ ನೋಡಿ. ಏನು ಸಖತ್ತಾಗಿದೆ ಜಾಗ, ಬ್ಯೂಟಿಫುಲ್ ಬ್ಯೂಟಿಫುಲ್, ತುಂಬ ಡೇಂಜರಸ್ ಕೂಡ ನೋಡಿ ಆ ಕಡೆ. ಅದು ಹೊಸ ಬ್ರಿಡ್ಜ್ ಆ ಕಡೆ ಇರೋದು, ಇದು ಹಳೆ ಬ್ರಿಡ್ಜ್ ಇದು. ಹೋಣ ಮುಂದೆ, ತುಂಬ ಹೊತ್ತು ಹೇಳಿದರೆ ತುಂಬ ವೆಯ್ಟ್ ಆದರೆ ಪ್ರಾಬ್ಲಮ್ ಆಗುತ್ತೆ, ಕೈ ನಡುಗ್ತಿದೆ ಚಳಿಗೆ. ಬಾಲುಗೆ ಮತ್ತು ಬಾಲು ಬ್ರಗೆ ಮತ್ತು ಸಂದೇಶ್ಗೆ ಸ್ವಲ್ಪ ವೆಯ್ಟ್ ಇಶ್ಯೂ ಬ್ಯಾಗ್ದು, ನಮಗೂ ಅದೇ ಫೀಲ್ ಆಗ್ತಿದೆ. ಸೊ ನಾವೇನು ಮಾಡಿದ್ವಿ, ಬ್ಯಾಗ್ನ ಈ ಡೋಲಿ ತೊಗೊಂಡೋಗ್ತಾರಲ್ಲ ಅವರು ಕೊಟ್ಬಿಡೋಣ, ತೊಗೊಂಡೋಗ್ಲಿ ಬ್ಯಾಗು, ನಾವು ಫ್ರೀ ಮೂಮೆಂಟಲ್ಲಿ ಹತ್ತೋಣ ಅಂದ್ಬಿಟ್ಟು ಡಿಸೈಡ್ ಮಾಡಿ ಅವ್ರ ಹತ್ರ ಮಾತಾಡಿದ್ವಿ. 4 ಬ್ಯಾಗಿಗೆ 2000 ಗೈಸ್, ಅವ್ರದ್ದು ಹಾರ್ಡ್ ವರ್ಕ್ ಇದೆ, ನಮಗೂ ಬೇಕಾಗಿದೆ ಅಪರ್ಚುನಿಟಿ, ಐ ಮೀನ್ ನಮಗೂ ಈಗ ಬೇಕು ಅದೇ. ಬನ್ನಿ ಬ್ಯಾಗಲ್ಲಿ ಅವ್ರ ಹತ್ರ ಕೊಟ್ಟು ಕಳಿಸ್ಬಿಟ್ಟು ನಾವು ಫ್ರೀ ಆಗುತ್ತೀವಿ ಈಗ, ನೋಡೋಣ ಹೇಗಿರುತ್ತೆ ಅಂತ. ಉಸ್ತುಸ್ ಹಿಡ್ಕೊಂಬಿಡುತ್ತೆ ಇವ್ರು ನೋಡಿ, ಡೋಲಿ ಇಸ್ಕೊಂಡು 4 ಜನ ಒಬ್ಬರು ಹಾಕೊಂಡು ಹತ್ತಾರೆ. ಕ್ಯಾ ಫಿಟ್ನೆಸ್ ಏ ಭಯ ಅಪ್ಪ, ಸೂಪರ್ 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 ಸೂಪರ್, ತಾಕತ್ ಬೇಕು ಗೈಸ್ ಇದಕ್ಕೆಲ್ಲ ನಿಜವಾಗ್ಲು. ಇನ್ನೇನೊಂದು ಸ್ವಲ್ಪ ದೂರದಲ್ಲಿ ಬಡಿ ಲಿಂಚೋಲಿ ರೀಚ್ ಆಗ್ಬಿಡ್ತೀವಿ ಗೈಸ್.
ಬೇಕು. ಇದಾರೆ ಹಾಫ್ ಕಿಲೋಮೀಟರ್ ಅಷ್ಟೇ ನೋಡಿ, ಹಿಂದೆ ಹೆಂಗತ್ತಾ ಇದ್ದಾರೆ ಕುದುರೆ ಕತ್ತೆ ಎಲ್ಲ ಆಗ್ತಾ ಇದೆ. ಫಸ್ಟ್ ಇವ್ರು ದಾರಿ ಬಿಟ್ಬಿಡ್ಬೇಕು ವಯಸ್ಸು ಪಾಪ, ಯಾಕಂದ್ರೆ ಅಷ್ಟು ದೊಡ್ಡ ಭಾರ ತೊಗೊಂಡು ಹತ್ತಾ ಇರ್ತಾರೆ. ಅವ್ರು ಟ್ರಾಫಿಕ್ ಫ್ರೀ ಮಾಡಿಕೊಂಡ್ರೆ ನಾವು ಹತ್ಬೋದು. ನೋಡಿ ನೋಡಿ ಹೆಂಗೆ ಇಡುತ್ತೆ, ಹುಷಾರಾಗಿರ್ಬೇಕು. ವಯಸ್ಸು ಹೆವಿ ಸ್ಲಿಪ್ಪರ್ ಇದೆ ನೋಡಿದ್ರಲ್ಲ ಈಗ ಹಿಂಗಿತ್ತು ಸೀನು. ಈ ಥರ ಸುಮಾರು ಆಗ್ತಾ ಇರ್ತಿಲ್ಲಲ್ಲ ಸೀನ್ಸು, ಜಾರು ಬೀಳೋದು. ನಿಮ್ಮ ಕುದುರೆ ಒದೆ ಕೊಡಿಸ್ಕೊಂಬಿಡ್ತು ನನ್ನ, ಬಾಲು ಬರಳಿಸ್ಬಿಟ್ರೆ ಎಸ್ಕೇಪ್ ಆಗ್ಬಿಟ್ಟೆ ಇಲ್ಲಿ. ಅವ್ರಿಗೆ ರೀಚ್ ಆಗಿದ್ದೀವಿ ಬಡಿ ಲಿಂಚೋಲಿಗೆ. ನಮ್ಮಷ್ಟೇ ಒಂದು ಹುಡುಕ್ಬೇಕಷ್ಟೇ ಈಗ. ಹಾಂ ಓಕೆ ಇರಿ ಗೈಸ್, ಸ್ಟೇ ಅವ್ರಿಗೆ ಫೋನ್ ಮಾಡಿ ಸಿಗೋಣ. ಗೈಸ್ ನಮ್ಮ ಬ್ಯಾಗ್ ಕಳೆದೋಗಿತ್ತು, ನಾವು ಲಿಂಚೋಲಿ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದು. ಇಮಿಡಿಯೇಟ್ ಆಕ್ಷನ್ ತೊಗೊಂಡ್ರು ಸರ್, ಥ್ಯಾಂಕ್ ಯು ವೆರಿ ಮಚ್. ಬ್ಯಾಗ್ ಸಿಕ್ತೀರ ನಮ್ದೆಲ್ಲ ಆಮೇಲೆ ಇರೋ ಸರ್. ಆಪ್ಕನ್ ನಾಮ್ ಹೆಡ್ ಕಾನ್ಸ್ಟೇಬಲ್ ಹಿಮ್ಮತ್ ಸಿಂಗ್ ಅಧಿಕಾರಿ. ಹಾಂ ಸೂಪರ್ ಸರ್. ಕಾನ್ಸ್ಟೇಬಲ್ ಪುರನ್ ಸಿಂಗ್. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ಲಿಂಚೋಲಿ ಸರ್ ಅದು ಬಹುತ್ ಫ್ರೀಜಿಂಗ್ ತಾ, ಬಹುತ್ ಫ್ರೀಜಿಂಗ್ ತಾ ಕಪಡ ದೈ ಮಿಲ್ಗ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು. ಉತ್ತರಾಖಂಡ್ ಪೊಲೀಸ್ಗೆ ತುಂಬಾ ಥ್ಯಾಂಕ್ ಯು. ಲಿಂಚೋಲಿ ಲಿಂಚೋಲಿ ಎಸ್ಪೆಷಲಿ ತುಂಬಾ ಥ್ಯಾಂಕ್ ಯು. ಅರೆ ಬಾರ ಮಿಲೇಂಗೆ ಸರ್, ಥ್ಯಾಂಕ್ ಯು, ಧನ್ಯವಾದ ಸರ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿನ್ನೆ ನೈಟು ನಿನ್ನೆ ಈವ್ನಿಂಗು ಲಿಂಚೋಳಿ ಅಂತ ಜಾಗ ಬಂದು ನೋಡಿ, ನಾವಿಲ್ಲೇ ಸ್ಟೇ ಮಾಡಿದ್ದು. ಬಂದು ಇಲ್ಲಿ ಸ್ಟೇ ಮಾಡಿದ್ವಿ, ಮಜ ಏನಾಗೋಗ್ಬಿಡ್ತು ಅಂದರೆ ಬ್ಯಾಗ್ ಒಬ್ಬರ ಹತ್ರ ಕೊಟ್ಟು ಕಳಿಸಿದ್ವಿ. ಈ ಜನರನ್ನೆಲ್ಲ ಬೆನ್ಮೇಲೆ ತಗೊಂಡು ಹೋಗ್ತಾರಲ್ಲ, ಅವ್ರ ಹತ್ರ ನಮ್ಮ ಬ್ಯಾಗ್ಗಳನ್ನ ಕೊಟ್ಟು ಕಳಿಸಿದ್ವಿ. ಮಜ ಏನಾಗ್ಬಿಡ್ತು ಅಂತ ಹೇಳಿದ್ರೆ ಅವ್ರ ಹತ್ತೋ ಸ್ಪೀಡಿಗೆ ನಾವು ಮ್ಯಾಚ್ ಮಾಡೋಕ್ಕಾಗಿಲ್ಲ, ನಾವು ಬಿಟ್ಬಿಟ್ಟು ಮುಂದೆ ಹೋಗ್ಬಿಟ್ರು. ಅದರಲ್ಲಿ ನೋಡಿದ್ರೆ ಕ್ಯಾಮರಾಸು ಕೆಲವು ಎಕ್ಸ್ಪೆನ್ಸಿವ್ ಥಿಂಗ್ಸ್ ಎಲ್ಲ ಇತ್ತು ಗೈಸ್, ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗ್ಬಿಡ್ತು. ಅದಾದಮೇಲೆ ಅವ್ರನ್ನ ಹುಡ್ಕೊಂಡು ಸಂಜೆ ಐರೋ ಬಂದೆ ಸಂಡೆ, ಅವ್ರನ್ನ ನೋಡಿದ್ರೆ ಸಂಜೆ ಹುಡ್ಕೊಂಡೋಗಿ ಅವ್ರ ಹತ್ತತ್ರ ಕೇದಾರ್ನಾಥ್ ಬೇಸ್ ಕ್ಯಾಂಪ್ಗೆ ಹೋಗಿ ಬಂದರು. ನಾವು ಈ ಕಡೆ ಹುಡುಕ್ತಾ ಇದ್ದೀವಿ, ಸಿಗ್ತಾನೆ ಇಲ್ಲ. ಅದಾದಮೇಲೆ ಪೊಲೀಸವ್ರ ಹತ್ರ ಎಲ್ಲ ಹೇಳಿ, ಪೊಲೀಸವ್ರು ನಿಜವಾಗ್ಲೂ ಹೆಲ್ಪ್ ಮಾಡಿ ಸಿಕ್ಕಿದ್ರು ಗೈಸ್ ಫೈನಲಿ. ಚಳಿ ಹೇಗಿದೆ ಅಂದರೆ ಬಗ್ಗಿಸಿದೆ ತುಂಬ, ಸಕ್ಕ ಅಂದರೆ ಸಕ್ಕ ಚಳಿ ಇದೆ ಗೈಸ್. ನಿಜ ನೋಡಿ ಗೈಸ್ ಎಲ್ಲ ಹೆಂಗೆ ರೆಡಿ ಆಗಿದೆ ನೋಡಿ, ಎಸ್ಕಿಮೋಸ್ ಥರ ಪುರ ಆಯ್ ಮಾಡಿ ಬರೋ. ನೆನ್ನೆ ಅಂತ ಆಯ್ ಮಾಡಿಲ್ಲ ನೆನ್ನೆ ಅಂತೂ. ನೈಟ್ ಹೆಂಗಿತ್ತು ಚಳಿ? ಎಕ್ಸಾಸ್ಟೆಡ್ ಚಳಿನ ದೊಡ್ಡ ಕಂಬಲ್ ಹಾಕೊಂಡ್ರು ಸ್ವಲ್ಪ ಫ್ರೀಸಿಂಗ್ ಕೋಲ್ಡು, ಕಾಲು ಹಿಂಗ್ ಹಿಡ್ಕೊಂಡ್ರೆ ಈ ಕಾಲು ಸ್ಪರ್ಶನೆ ಆಗ್ತಾ ಇಲ್ಲ, ಅಷ್ಟು ಕೋಲ್ಡ್ ಇದೆ. ಕೈ ನಾನು ಸಾಕ್ಸು ಗ್ಲೌಸು ತಲೆ ಕುಲ್ಲ ಎಲ್ಲ ಜರ್ಕಿನ್ ಹಾಕೊಂಡು ಇದಾಕೊಂಡು. ಏನೋ ಪೊಲೀಸರು ಹೆಲ್ಪ್ ಮಾಡಿದಕ್ಕೆ ಏನೋ ಸ್ವಲ್ಪ ಅನ್ಸಿಕ್ತು ಅಲ್ಲ. ಸೀರಿಯಸ್ ಏನೋ ಬ್ಯಾಗೇಜ್ ಬರೋದು ಇಶ್ಯೂ ಆಗ್ಬಿಟ್ಟಿತ್ತು ಅಪ್ಪ, ಸೀರಿಯಸ್ಲಿ ಅದಂತೂ ನಮ್ಗೆ ಅದಿಲ್ಲ ಡೋರ್ ನಿಜ ಮಾಡೋಕೆ ಆಯ್ತಿರಲಿಲ್ಲ. ಬಟ್ಟೆ ಜೊತೆ ಕಾಸ್ಟ್ಲಿ ಐಟಮ್ಸ್ ಎಲ್ಲ ಬಿಡೋದು, ಕಾಸ್ಟ್ಲಿ ಐಟಮ್ಸ್ ಬಿಡಬೇಕು ತೊಗೊಂಡ್ರೋದು. ನೆನ್ನೆ ಚಳಿ ಬಟ್ಟೆ ಬಟ್ಟೆ ಬೇರೆ ಸಿಗಲ್ಲ ಎಲ್ಲೂ. ಏನಂದ್ರೆ ಅವನೇ ಪೊಲೀಸ್ ಸ್ಟೇಷನ್ಗೆ ಬಂದ ಪಾಪ, ಆಮೇಲೆ ಹೋಗ್ಬಂದು ಹಾಕ್ಬೇಕು ಮಚ್ಚ ಅವ್ರದ್ದು. ಹಾಂ ಅದೊಂದಿದೆ ವೀಡಿಯೋದಲ್ಲಿ ಹಾಕೋಣ. ಆಮೇಲೆ ನನಗೆ ಸಂಜೆ ಅವ್ರಿಗೆ ಊಟನೇ ಸರಿ ಇಲ್ಲ, ಹೋಗ್ಬಿಟ್ಟು ಮ್ಯಾಗಿ ತಿನ್ಕೊಂಬಂದ್ವಿ, ಊಟ ಡಬ್ಬ ಆ ಥರ ಇತ್ತು ಬ್ರೋ. ಊಟ ಇಲ್ಲಲ್ಲ ಹೌದು, ಸಿಕ್ಕಾಬಟ್ಟೆ ಕಷ್ಟ. ಬರೀ ಮ್ಯಾಗಿ ಅದೇ ಗತಿ ಇಲ್ಲಲ್ಲ. ಮ್ಯಾಗಿ ಮಾಡ್ತಾರೆ, ಅದು ಮಾಡ್ಬೇಕಾದ್ರೆ ವಿಧಾನ ನೋಡ್ಬಿಟ್ರೆ ತಿನ್ನಕ್ಕೆ ಮನ್ಸು ಬರಲ್ಲ. ಕಾಂಟ್ ಹೆಲ್ಪ್ ಮೌಂಟೇನ್ಸ್ ಆಗ್ದಿರಲ್ಲ ಹಿಂಗೇನಾ ಅಂತ. ಎಲ್ಲ ಎಲ್ಲ ಮೌಂಟೇನ್ ಆಗ ಹಿಂಗೆ ಆಗುತ್ತೆ. ಹೌದಾ, ಬನ್ನಿ ಗೈಸ್ ಹೋಗೋಣ. ಹೇಗೆ ಐಸು ಮೇಜರು? ಆಹಾ ನೋಡೋದೇನು ಖುಷಿ ಆಗ್ತಿದೆ. ಈ ಚಳಿಯಲ್ಲಿ ಕೂಡ ಇಲ್ಲಿ ಹೋಗದೆ ಇದೆ ವೇಸ್ಟು. ದಿಸ್ ಈಸ್ ವೈ ಶಿವ ಲಿವ್ಸ್ ಇನ್ ಕೈಲಾಶ್. ಹಾಂ ಸೂಪರ್ ಆಗಿದೆ. ಸರಿ ಬನ್ನಿ ತಗೋಣ. ಅಲ್ಲಿ ನಮ್ಗೆ ಅಲ್ಲಿ ಕೌ ಜಾಸ್ತಿ ಆದ್ರೆ ನಾಲ್ಕು ತಗೋಣ. ಬಂದು ಬರ್ಬೇಕಾರೆ ಆಟ ಆಡೋಣ ಈಗ. ಬನ್ನಿ 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 ಗೈಸ್, ಬರ್ಬೇಕಾರೆ ಮೇಲೆ ತಾನ, ಯಾಕಂದ್ರೆ ದರ್ಶನ ಮುಗಿಸ್ಕೊಬೇಕು. ರಶ್ ಆಗ್ಬಿಟ್ರೆ ಭಾರಿ ಕಷ್ಟ ಆಗ್ಬಿಡುತ್ತೆ. ಆಮೇಲೆ ವಿ ಐ ಪಿ ಕ್ಯೂಗೇನ 5 hours ಅಂತೆ. ಬನ್ನಿ ನೋಡೋಣ.
ಗೈಸ್ ನೋಡಿ, ಇದೊಂದು ಪ್ರಾಬ್ಲಿ, ಇದೊಂದು ಫೈನಲ್ ಸ್ಟ್ರೆಚ್ಚು, ಫೈನಲ್ ಕರ್ವು. ಹಿಂಗೋರೆ ಹತ್ಕೊಂಡು ಹಿಂಗೆ ಹೋಗಿ ಹಿಂಗೆ ಮೇಲೆ ಬರಬೇಕು, ಹಿಂಗೋರೆ ಶಾರ್ಟ್ಕಟ್ಟು. ಬಟ್ ಇದು ಸ್ವಲ್ಪ ಸ್ಟೀಪ್ ಇದೆ. ಸೊ ನೋಡಿ, ಜನ ಎಲ್ಲ ಶಾರ್ಟ್ಕಟ್ ಯೂಸ್ ಮಾಡ್ತಾ ಇದ್ದಾರೆ. ಹತ್ತ ಸ್ಟೀಪ್ ಇದೆ, ರಿಸ್ಕ್ ಇದೆ, ಬಟ್ ಏನಪ್ಪ ಅಂದರೆ ಜಲ್ದಿ ಓಡ್ಬೋದು, ಇದೆಲ್ಲ ಅವಾಯ್ಡ್ ಮಾಡ್ಬೋದು. ನೀವು ಬಂದಾಗ ಟ್ರೈ ಮಾಡಿ, ಬಟ್ ಆದರೆ ಹೋಗಿ ಸುಮ್ಮ ಸುಮ್ಮನೆ ಎಲ್ಲರೂ ಹತ್ತಾರೆ ಅಂತ ತಗೋಬೋದು. ಕಮಾನ್ ಬಿಲ್ಟ್ರೆ, ಕಮಾನ್ ನೋಡಿ, ಈ ಮೇಲೆ ಹತ್ತದ್ರಿ ಇಲ್ಲಿ ನೋಡಿ, ಬ್ಯಾಕ್ ಡ್ರಾಪು ಸಖತ್ತಾಗಿದ್ದಾರ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಹುಷಾರಾಗಿರ್ಬೇಕು. ಇಲ್ಲಿ ನೋಡಿ, ಹಿಂದ್ಗಡೆ ಪಾ ಅಲ್ಟಿ ಕ್ರೇಜ್ ಆಗಿದೆ. ಹಿಂದ್ಗಡೆ ಹಿಂದ್ಗಡೆ ಅಲ್ಲ, ಆ ಕಡೆ ನದಿ ಹರಿತಾ ಇದೆ, ಗಂಗೆ. ಈ ಕಡೆ ನೋಡಿ, ಫುಲ್ಲು 360 degrees ರೌಂಡ್ ಹಾಕಿದ್ರೆ ನೋಡಿ, ಇದೆ ವ್ಯೂ ನೋಡಿ, ಇಲ್ಲಿ ಸೂಪರ್ ಆಗಿದೆ. ಹೆಲಿಕಾಪ್ಟ್ರಲ್ಲಿ ಹೋದರೆ ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ, ಮೇಲಿಂದ ನೋಡ್ಬೋದು ಅಷ್ಟೇ, ಬಟ್ ಇಲ್ಲೆಲ್ಲ ಬರೋಕ್ಕಾಗಲ್ಲ. ಇದೊಂದು ಅಡ್ವಾಂಟೇಜು ಟ್ರೆಕ್ ಮಾಡಿದ್ರೆ. ಬ್ಯೂಟಿಫುಲ್, ಮೇಲೆ ಹತ್ತೋಣ, ಬನ್ನಿ ಮೇಲೆ ಹತ್ತಿ ಅಲ್ಲೋಗಿ ಸಿಗೋಣ. ಓಕೆ, ಹತ್ಬೇಕಲ್ಲ, ವೀಡಿಯೋ ಮಾಡೋಕ್ಕೆ ಸ್ವಲ್ಪ ತುಂಬ ಪ್ಯಾಂಟಿಂಗ್ ಮಾಡ್ತೇವೆ ನಾನು. ಹತ್ಕೊಂಡ ಬನ್ನಿ. ಕೇದಾರನಾಥ್ ಬೇಸ್ ಕ್ಯಾಂಪ್ ಅಂತ ಬಂದಿದ್ದೀವಿ ನಾವೀಗ. ಬಿಸಿಲು ಬಿಸಿಲು ಚಳಿ ಎರಡೂ ಇದೆ. ಆ್ಯಂಡ್ ನಿಮ್ಮೊಂದು ಇನ್ಫೋ ಕೊಡಬೇಕೇನಪ್ಪ ಅಂತ ಹೇಳಿದ್ರೆ, ನೀವೇನಾನ ಇಲ್ಲಿ ಸ್ಟೇ ಮಾಡಬೇಕು, ಬೇಸ್ ಕ್ಯಾಂಪಲ್ಲಿ ಸ್ಟೇ ಮಾಡಬೇಕು ಅಂತ ಹೇಳಿದ್ರೆ, ಗೌರ್ಮೆಂಟ್ ಆದ ವೆಬ್ಸೈಟೇ ಇದೆ. ಏನು GMVN ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು. ನೀವು ಅಲ್ಲಿ ಬಂದುಬಿಟ್ಟು ರಿಜಿಸ್ಟರ್ ಮಾಡಿಕೊಂಡ್ರೆ ನೋಡಿ, ನಿಮಗೆ ಈ ಕೇದಾರನಾಥ್ ಬೇಸ್ ಕ್ಯಾಂಪಲ್ಲಿ ರೂಮ್ಸ್ ಕೊಡ್ತಾರೆ. ರೂಮ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ, ಐ ಮೀನ್ ಲೊಕೇಶನ್ ಇಸ್ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ರೆ ನೋಡಿ. ಇಲ್ಲೆಲ್ಲ ಆಲ್ಮೋಸ್ಟ್ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂದರೆ, ದೇವಸ್ಥಾನಕ್ಕೆ ಬೇಜಾನ ಹತ್ರ ಇರ್ತೀರ. ಹಾಂ, ದೇವಸ್ಥಾನ ಹತ್ರ ಸಖತ್ ಹತ್ರ ಇರ್ತೀರ. ಆಮೇಲೆ ನೀವು ಟ್ರೆಕ್ ಮಾಡಿ ಸುಸ್ತಾಗಿರ್ತೀರ. ಇಲ್ಲಿ ಸ್ಟೇ ಮಾಡಿದ್ರೆ ಹೋಗಿ ದರ್ಶನ ಮುಗಿಸ್ಕೊಂಬಂದು ಸ್ಟೇ ಮಾಡಿ ಆಮೇಲೆ ನೀವು ಟ್ರೆಕ್ ಡೌನ್ ಮಾಡ್ಬೋದು. ಅಷ್ಟು ಒಳ್ಳೆ ಅಡ್ವಾಂಟೇಜ್ ಇದೆ ಇಲ್ಲಿ ನೋಡಿ, ಸಖತ್ತಾಗಿದೆ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ ನೋಡಿ. ಈ ಥರ ಟೆಂಟ್ಸು ಮತ್ತು ಏನದು ನೋಡಿ, ಈ ಥರ ಟೆಂಟ್ಸ್ ಕೊಡ್ತಾರೆ. ರಿಸೆಪ್ಷನ್ ಅದು GMVN ಅಂತಿದೆ ನೋಡಿ, ಇಲ್ಲಿ ರಿಸೆಪ್ಷನ್ ಇದೆ ಅಲ್ಲಿ. ಸೊ ಇಲ್ಲಿ ಬಂದು ನೀವು ನಿಮ್ಮ ಡೀಟೇಲ್ಸ್ ಕೊಟ್ಟರೆ ಅಲಾಟ್ ಮಾಡಿರೋದು ನಿಮಗೆ. ಇದೆಲ್ಲ ಟೆಂಟ್ಸು, ಚಿಕ್ಕ ಚಿಕ್ಕ ಟೆಂಟ್ಗಳಿದೆ, ಇಬ್ಬರು ಇರೋದು, ಮೂರು ಜನ ಇರೋದು, ಡಿಪೆಂಡಿಂಗ್ ಅಪಾನ್ ದ ಮೆಂಬರ್ಸ್ ನಿಮಗೆ ಟೆಂಟ್ಗಳು ಕೊಡ್ತಾರೆ ನೋಡಿ. ಹೆಂಗೆ ಕಾಣಿಸ್ತದೆ ಅಂತೂ ಇಂತೂ ಕೇದಾರ್ನಾಥ್ ಎಂಟ್ರಿ ಆಗಿದ್ದೀವಿ. ಆಪ್ಕಾ ಹಾರ್ದಿಕ್ ಸ್ವಾಗತ್ ಕರ್ತಾ ಹೇ ಶ್ರೀ ಕೇದಾರ್ನಾಥ್. ನೋಡಿ ಇಲ್ಲಿ ಮುಖ್ಯ ದ್ವಾರ. ಇನ್ಮೇಲೆ ಸ್ಲೀಪಿ ಇಲ್ಲ ಗೈಸ್, ಮೇಲೆ ಹತ್ತಂಗೆಲ್ಲ ಇಲ್ಲ, ಫುಲ್ ಸ್ಟ್ರೈಟು, ಈಸಿ ವೇ. ಈಗ ಆಲ್ರೆಡಿ ಗೈಸ್ ಎಲಿಫ್ಯಾಂಟ್ ಹೆಲಿಪ್ಯಾಡ್ ಇದು ಕಾಣ್ತಾ ಇದೆಯಾ ನಿಮಗೆ? ಹೆಲಿಕಾಪ್ಟರ್ ನೋಡಿ, ಟೇಕ್ ಆಫ್ ಆಯಿತು. ಪಿಕಪ್ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ, ಹೋಗ್ತಾ ಇರ್ತಾರೆ ನೋಡಿ. ಅಷ್ಟೇ, ನಮ್ಮ ಬೆಂಗಳೂರು ಮೆಟ್ರೋ ಥರ ಬರೋದು ಹೋಗೋದು, ಬರೋದು ಹೋಗೋದು. ಇದು ಹೋಗ್ತಾ ಇದ್ದಂಗೆ ಇನ್ನೊಂದು ಬರುತ್ತೆ. ಈಗ ನೋಡಿ, ಇನ್ನೊಂದು ಟೇಕ್ ಆಫ್ ಆಯಿತು. ಅದೇನಾ ಕ್ರಾಶ್ ಆಗಿತ್ತು ಮೊನ್ನೆ? ಹಾಂ ನೋಡಿ ನೋಡಿ, ಇದೋಯ್ತಾ ನೋಡಿ, ಇನ್ನೊಂದು ಬಂತು. ಅಲ್ಲಿಂದ ದೇವಸ್ಥಾನಕ್ಕೆ ಬೇಜಾನ್ ಹತ್ರ ಬನ್ನಿ ಬನ್ನಿ ಹೋಣ ನೋಡಿ. ಗೈಸ್ ದರ್ಶನಕ್ಕೆ ನಿಂತು ಆಲ್ರೆಡಿ ಎಷ್ಟು ಅವರ್ಸ್ ಆಯಿತು ಬ್ರೋ? ಈಗ 3 ಗಂಟೆ, 10 ಗಂಟೆಗೆ ನಿಂತಿರೋದು ಬೆಳಗ್ಗೆ, ಈಗ 3 ಗಂಟೆ, 10, 11, 12, 1, 2, 3 5 ಅವರ್ ಆಗಿದೆ. ಇನ್ನೂ ಲೈನ್ ನೋಡಿ ಹೇಗಿದೆ ಇಲ್ಲಿ. ಓ ಸಖತ್ ಚಳಿ ಬೇರೆ ಇದೆ. ಈಗ 2 ಗಂಟೆ ಆದಮೇಲೆ ವೆದರೇ ಚೇಂಜ್ ಆಗ್ಬಿಡ್ತು. ಹಾಂ, ಇನ್ನೂ ನಮಗೆ ಪ್ರಾಬಬ್ಲಿ ಇನ್ನೊಂದು 2-3 ಅವರ್ ಆಗುತ್ತೆ ದರ್ಶನ ಎಲ್ಲ ಮುಗಿಯೋಕ್ಕೆ. ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ಯಾವಾಗ ರೆಸ್ಟ್ ಆಗುತ್ತೀವೋ ಏನೋ ಗೊತ್ತಿಲ್ಲ. ಆ್ಯಂಡ್ ಮೀನ್ ವೈಲ್ ನಿಮ್ದು ಇನ್ಫಾರ್ಮೇಷನ್ ನೋಡಿ, ಇಲ್ಲಿ ಹೊಸದಾಗಿ ಬಿಲ್ಡಿಂಗ್ ಕಟ್ಸಿದಾರಲ್ಲ, ಇವೆಲ್ಲ ಗೌರ್ಮೆಂಟ್ ಗೆಸ್ಟ್ ಹೌಸಸ್ಸು. ಸೊ ನೆಕ್ಸ್ಟು ಆನ್ಲೈನಲ್ಲಿ ನೀವು ಹಾಂ ಹಾಸ್ಪಿಟ್ಲಾ? ಇದು ಹಾಸ್ಪಿಟ್ಲಲ್ಲೋ ಇತ್ತು ಇದು. ಹಾಂ ನೋಡಿ, ಇದೆಲ್ಲ ಇದೆಲ್ಲ ಗೌರ್ಮೆಂಟ್ ರಿಲೇಟೆಡ್, ಇಲ್ಲೆಲ್ಲ ಐ ಮೀನ್ ಗೌರ್ಮೆಂಟ್ ಗೆಸ್ಟ್ ಹೌಸೇ ಇರ್ತವೆ ಇಸಿವೆಲ್ಲ. ಇದು ಮತ್ತು ಇದು ಸುಮಾರು ಕಟ್ತಾ ಇದ್ದಾರೆ.
ಸೊ ನಿಮಗೇನ ನೆಕ್ಸ್ಟ್ ಬಂದಾಗ ನೀವು ಆನ್ಲೈನ್ ರಿಜಿಸ್ಟರ್ ಮಾಡಿಕೊಂಡು ಬಂದು ಇಲ್ಲಿ ಸ್ಟೇ ಆಗ್ಬೋದು. ದೇವಸ್ಥಾನಕ್ಕೂ ಹತ್ರ ಇರುತ್ತೆ, ದರ್ಶನ ಜಲ್ದಿ ಆಗುತ್ತೆ. ಇನ್ನು ಹೆಲಿಕಾಪ್ಟ್ರಲ್ಲಿ ಬಂದುಬಿಟ್ರೆ ಬಂದು ಸ್ಟೇ ಮಾಡು, ದರ್ಶನ ಮಾಡು, ಮುಗಿಸ್ಕೊಂಡು ಹೋಗು, ಹಂಗಿರುತ್ತೆ. ಅವಾಗ ಲಾಸ್ಟ್ ನೈಟ್ ಊಟ 10:30 ಊಟ ಮಾಡಿದ್ದು. ನಾವು ಮ್ಯಾಗಿಗೆ ತಿನ್ಕೊಂಡು ಮಲ್ಕೊಂಡ್ರೆ ಅಷ್ಟೇ, ಬೆಳಗ್ಗೆ ಒಂದೆರಡು ಸಮೋಸ ತಿಂದರೆ ಅಷ್ಟೇ. ಇನ್ನೇನಂದ್ರೆ ಏನೂ ಇಲ್ಲ, ಹೊಟ್ಟೆ ಯಾಕೆ ಚಿತ್ತಲ್ಲೋ ಗೊತ್ತಿಲ್ಲ. ನಂಗೆ ನಾರ್ಮಲಾಗಿ ಸಿಕ್ಕಾಬಿಟ್ಟೆ ಅಷ್ಟುಬಿಡುತ್ತೆ. ಟೀಸಲ್ಲಿ ನೋಡಿ, ಸೊ ನಮ್ಮ ಗೈಜಲ್ಲ ಹೆಂಗೆ ನಿಂತಿದ್ದಾರೆ ಇಲ್ಲಿ. ಆಯ್ ಸರ್ ಬರೋಣ. ಗೈಜಲ್ಲ ಪಾಪ ಬೇಸ ತೊಗೊಬಿಡಿದಾರೆ ಇವ್ರು ನೋಡಿ. ಪಾಪ ಸಮೋಸ ಕೊಡಿಸು, ಸಮೋಸ ಕೊಡಿಸು ಅಂತ ಒಂದು ಚಾಂಡಿ ನನಗೆ. ಸಮೋಸಗೆ ಇಲ್ಲಿ ನೋಡಿ ಬ್ರೋ, ಸರಿ ಹೋಗ್ಬಿಟ್ಟು ದೇ ಇನ್ನೊಂದು 2 hours ಆಗುತ್ತೆ ಗೈಸ್. ಈಸಿ ಈಸಿ ಅವತ್ತು 8 hours ದರ್ಶನ. ಫೈನಲಿ ಗೈಸ್ ಕೇದಾರ್ನಾಥಗೆ ರೀಚ್ ಆದ್ವಿ ನೋಡಿ. ಇಲ್ಲಿ ಹೇಗೆ ಸೀನು, ದೇವಸ್ಥಾನ ದತ್ತಾಕರ ಹೋಗ್ತೀನಿ ರೀ ನಿಮಗೆ. ಫುಲ್ಲು ರಶ್ ಇದೆ. ಸಾರಿ ಭಯ್ಯ, ಸಾರಿ ಸಾರಿ. ನೋಡಿ ಇಲ್ಲಿ ಸಾಂಗಣ. ಆ್ಯಕ್ಚುಲಿ ಒಳಗಡೆ ನಮಗೆ ವಿಡಿಯೋ ಕ್ಯಾಮ್ರಾ ಎಲ್ಲ ಮಾಡೋಕ್ಕೆ ಬಿಡಲ್ಲ, ಐ ಮೀನ್ ರೆಕಾರ್ಡಿಂಗ್ ಮಾಡೋಕೆ ಬಿಡಲ್ಲ. ಸೊ ಅದು ರೆಕಾರ್ಡ್ ಮಾಡೋದು ಒಳ್ಳೇದಲ್ಲ. ಸೊ ಈ ಥರ ಜಾಗಕ್ಕೆಲ್ಲ ಬಂದಾಗ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಆಲ್ಮೋಸ್ಟ್ ಒಂದು 9 hours, ಆಮೇಲೆ ಸಾರಿ 7 hours ಕಾದಿರೋ ದರ್ಶನ ಮಾಡೋಕ್ಕೆ. ಒಳ್ಳೆ ದರ್ಶನ ಮಾತ್ರ ಆಯಿತು. ಅಷ್ಟೊತ್ತು ಕಾದಿದ್ದು ಮಾತ್ರ ಸಾರಿ ಅಷ್ಟೊತ್ತು ಅಷ್ಟೊತ್ತು ನಾವು ಕಾದಿದ್ದು ಹೋಗಿ ದರ್ಶನ ತೊಗೊಂಡಿದ್ದು ನಿಜವಾಗ್ಲು ಹೋಗ್ತಾಯಿತ್ತು ನೋಡಿ. ಏನು ಬಂಪಾಡಾಗಿದೆ ವೆದರು, ಟೆಂಪಲು ಹೆಂಗೆ ಲೊಕೇಟ್ ಆಗಿದೆ ನೋಡಿ. ಫುಲ್ ಮೌಂಟೈನ್ಸ್ ಆ ಕಡೆ ಈ ಕಡೆ. ಮಧ್ಯ ನಮ್ಮ ಬಾಸ್ ನಮ್ಮ ಕೇದಾರ್ನಾಥೇಶ್ವರ್ ಕೂತಿದ್ದಾರೆ, ಕೇದಾರ್ನಾಥ್ ಬಾಬಾ. ಹೌ ಆರ್ ಯು ಫೀಲಿಂಗ್? ನಾನು ಅಷ್ಟೇ. ದಿಸ್ ಇಸ್ ಸಮಥಿಂಗ್ ಡ್ರೀಮ್ ಆಕ್ಚುಲಿ. ಹಾ ಡ್ರೀಮ್ ಆಕ್ಚುಲಿ ಬರೋದು ಇರೋದಕ್ಕೆ ಮತ್ತೆ ಅಲ್ವಾ. ಜಾಗ ಇವಲ್ಲ, ನಾವು ಬಂದ್ಬಿಟ್ಟು ಇಷ್ಟು ಜಲ್ದಿ ಬರ್ತೀವಿ ದೇವ್ರು ಕರ್ಕೊಂಡಿದ್ದಾರೆ ಇಷ್ಟು ಜಲ್ದಿ ಅಂತ ಅನ್ಕೊಂಡೇ ಇರಲಿಲ್ಲ ಅಲ್ಲ. ಸೂಪರ್, ಓ ಸೂಪರ್ ಸೂಪರ್ ಗೈಸ್. ನಿಜವಾಗ್ಲೂ ಗೈಸ್ ನಾನು ಎಮೋಷನಲ್ ಆಗಿಬಿಟ್ಟಿದ್ದೆ, ಅದಕ್ಕೆ ಗ್ಲಾಸಸ್ ಹಾಕ್ಕೊಂಡಿದ್ದೆ. ತುಂಬ ತುಂಬ ಖುಷಿಯಾಯಿತು ಕೇದಾರ್ನಾಥಕ್ಕೆ ಬಂದು. ಮೈ ಕೈ ನೋವು, ಕಾಲು ನೋವು, ಏನೋ ಇತ್ತು ಬ್ರೋ. ಈಗ ಏನೂ ಇಲ್ಲ, ಏನೂ ಇಲ್ಲ, ಸೀರಿಯಸ್ಲಿ ಏನಿಲ್ಲ, ಎಲ್ಲ ಹೋಗ್ಬಿಡ್ತು. ಚಂಡೆ ಹೇಗನ್ಸ್ತಾ ಇದೆ ಚಂಡೆ? ಬಾ ಕಮ್ ಟು ದ ಕ್ಯಾಮರಾ ಬಾಯ್. ಇದೇ ಖುಷಿ ಆಯಿತು. ಹಾಂ, ಇಷ್ಟು ದಿನ ಬರೀ ರೀಲ್ಸಲ್ಲಿ ನೋಡ್ತಾ ಇದ್ವಿ. ಹಾಂ, ಅಂದರೆ ಏನೋ ಒಂಥರ ತುಂಬ ಖುಷಿ ಆಯಿತು, ಹೇಳ್ಕೊಳಕ್ಕಾಗಲ್ಲ ಅಷ್ಟೇ. ಅಲ್ಲ ಸೂಪರ್ ಸೂಪರ್ ಸೂಪರ್. ಎಷ್ಟು ಎಷ್ಟು ಅವ್ರು ಬ್ರೋ? 36 hours ನಾವು ಇದು ಮಾಡಿದ್ದು. 36 hours ಆಯಿತು ಟೋಟಲ್ ಇಲ್ಲಿ ಬರೋಕ್ಕೆ, ಇನ್ಕ್ಲೂಡಿಂಗ್ ಟ್ರೆಕ್ ಅದು ಇದೆಲ್ಲ ಸೇರಿಸಿ. ಹಾಂ, ಸ್ವಲ್ಪ ಸ್ಟೇ ಇದ್ವಿ, ಒಟ್ಟು ಟೋಟಲ್ ಹೇಳ್ತಾ ಇರೋದು. ಹೌದು, ನೆನ್ನೆ ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ದು. ಹೋಟೆಲ್ 3 ಗಂಟೆಗೆ ಬಿಟ್ಟಿದ್ದು ನಾವು. ಹೌದು, ಬನ್ನಿ ಗೈಸ್ ಮುಂದೆ ಹೋಗೋಣ. ನಿಮ್ಮ ಕತೆ ಹೇಳ್ತೀನಿ, ಒಳ್ಳೆ ಕತೆ ಹೇಳ್ತೀನಿ ಬನ್ನಿ. ಹೇಗೆ ಗೈಸ್, ಸುಮಾರು ಜನ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಇಲ್ಲಿ. ಹಾಯ್ ಹಾಯ್ ಬೋಲಿ. ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವ ಕೇಸ್? ವಾರಣಾಸಿ, ವಾರಣಾಕಾಶಿ, ಕಾಶಿ ವಾರಣಾಸಿ. ಓಂ ನಮ ಪಾರ್ವತಿ ಮಾದೇ. ಸ್ಪೆಷಲ್ ಏನಪ್ಪ ಅಂದ್ರೆ ಮೈಸೂರು ಅವರು. ಹಾ, ಸಿಗೋಣ ಗೈಸ್, ಸಿಗೋಣ. ಹಾ, ಇಲ್ಲಂಗೆ ಬಾಯ್ ಬ್ರೋ. ನಂಗೂ ತುಂಬಾ ಖುಷಿ. ಹಾ, ಹಂಗೆ ಬಾಯ್, ಇಲ್ಲಂಗೆ ಬಾಯ್. ಹಾ, ಸಿಗೋಣ, ಟೇಕ್ ಕೇರ್, ಬಾಯ್ 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 ಬ್ರೋ, ಥ್ಯಾಂಕ್ ಯು. ಓ, ಸುಮಾರು ಜನ ಗೈಸ್, ಹೊಸ ಫ್ರೆಂಡ್ಸ್, ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗ್ತಾಯಿದ್ದಾರೆ. ಸಖತ್ ಖುಷಿ ಆಗ್ತಿದೆ ಒಂಥರ, ಹೊಸ ಸಬ್ಸ್ಕ್ರೈಬರ್ ಸಿಕ್ಬಿಟ್ರಲ್ಲ. ಸೊ ಗ್ಯಾಪ್. ಸೊ ಗೈಸ್, ಏನಾಗುತ್ತೆ, ಮಂದಾಕಿನಿ ರಿವರ್ ಏನಿದೆ, ನದಿ ತುಂಬ ರಭಸ್ವಾಗಿ ಅಲ್ಲಿ ಕಾಣ್ತಿದ್ಯಲ್ಲ ಗ್ಯಾಪು, ಅಲ್ಲಿಂದ ತುಂಬ ರಭಸ್ವಾಗಿ ಬರ್ತಾಯಿರುತ್ತೆ ಗೈಸ್. ತುಂಬ ಫೋರ್ಸ್ ಆಗಿ, ಎಷ್ಟು ಫೋರ್ಸ್ ಆಗಿರ್ತದೆ ಅಂದರೆ ಇರ ಬರೋದೆಲ್ಲ ಧ್ವಂಸ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಆ ಟೈಮಲ್ಲಿ ಈ ಟೆಂಪಲ್ ಕೂಡ ಇರುತ್ತೆ, ಇಲ್ಲಿ ಜನ ಯಾರೂ ಇರಲ್ಲ, ಜನ ಎಲ್ಲರೂ ವೆಕೇಟ್ ಮಾಡ್ತಾ ಇರ್ತಾರೆ, ಸುಮಾರು ಜನ ಸತ್ತೋಗಿರ್ತಾರೆ, ಈ ಥರ ಎಲ್ಲ ಸೀನ್ಸ್ ನಡೀತಾ ಇರುತ್ತೆ. ಆ ಟೈಮಲ್ಲಿ ಬರ್ತಾರೋ ರಭಸಕ್ಕೆ ಈ ಟೆಂಪಲ್ ಫುಲ್ಲು ಹೋಗ್ಬಿಡುತ್ತೆ ಅಂತಲೇ ತುಂಬ ಜನ ಅಂದ್ಕೊಂಡಿರ್ತಾರೆ. ಬಟ್ ಏನೂ ಆಗಲ್ಲ, ಬರೋ ಫೋರ್ಸ್ ಏನಾಗ್ಬಿಡುತ್ತೆ, ಐ ಮೀನ್ ನೀರು ಬರೋ ಫೋರ್ಸ್ಗೆ ಏನಾಗ್ಬಿಡುತ್ತೆ, ಇದು ಹೋಗ್ಬಿಡ್ಬೇಕಾಗಿತ್ತು, ಐ ಮೀನ್ ಆ ಥರ ಜನ ಅಂದ್ಕೊಂಡಿರ್ತಾರೆ, ಹೋಗ್ಬಿಟ್ಟಿರ್ತೆ ಅಂದ್ಬಿಟ್ಟು. ಬಟ್ ಎಲ್ಲಿಂದನೋ ಈ ಬಂಡೆ ಬರುತ್ತೆ ಗೈಸ್, ಇದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ನಿಜವಾಗ್ಲೂ ಸೈಂಟಿಫಿಕಲಿ ಚಾಲೆಂಜಿಂಗ್ ಕ್ವೆಶನ್ ಇದು. ಬಟ್ ಬಂದರೂ ಇಲ್ಲಿ ಯಾಕೆ ಬಂದು ಬಿಡಬೇಕು ಅಲ್ವಾ, ರೈಟ್? ಸೊ ಇಲ್ಲಿ ಬಂದು ಬಿಡುತ್ತೆ. ಸೊ ಇದು ಬಿದ್ದಾಗ ಏನಾಗುತ್ತೆ, ನೀರು ರಭಸವಾಗಿ ಬಂದಂಥ ನೀರಾಗುತ್ತೆ, ರೈಟು ಮತ್ತು ಲೆಫ್ಟಲ್ಲಿ ಡಿವೈಡ್ ಮಾಡ್ಕೊಂಬಿಡುತ್ತೆ. ಸೊ ಟೆಂಪಲ್ ಬಂದ್ಬಿಟ್ಟು ಟೋಟಲಿ ಸೇಫ್.
ಟೋಟಲಿ ಸೇಫ್ ಆಗ್ಬಿಡುತ್ತೆ. ದಟ್ ಈಸ್ ದಿಸ್ ಒನ್ ಆಫ್ ದ ಮಿರಾಕಲ್ಸ್ ಆ್ಯಕ್ಚುಲಿ. ನೋಡಿ ಎಷ್ಟು ದೊಡ್ಡ ಬಂಡೆ ಅಂದರೆ ಇದು, ನೀವು ತೋರಿಸಿ ನೋಡಿ ಇದು ಎಷ್ಟು ಟಫ್ ಆಗಿದೆ ಗೊತ್ತಾಗಿಸಿದು. ನೋಡಿ ಲೆಕ್ಕ ಹಾಕ್ಕೊಳ್ಳಿ ನೋಡಿ, ಆ ಕಡೆ ಎಲ್ಲ ಬೆಟ್ಟಗಳಿದೆ. ಹೋಯ್ದು ಬೇರೆ ಕಡೆ ಹೋಗ್ಬೋದಾಗಿತ್ತು ಅವರು, ಬಟ್ ಇಲ್ಲೇ ಬಂದು ಬೀಳ್ಬೇಕು ಅಂದರೆ ನೋಡಿ ಎಷ್ಟು ದೊಡ್ಡದಿದೆ ನೋಡಿ ಬಂಡೆ ಇದು. ಎಲ್ಲರೂ ನೋಡಿ ಸುಮಾರು ಜನ ಬಂದ್ಬಿಟ್ಟು ಕೈಯೆಲ್ಲ ಮುಗಿತಾರೆ, ಯಾಕಂದರೆ ಇದು ಎಷ್ಟು ದೊಡ್ಡ ಟೆಂಪಲ್ನ ಪ್ರೊಟೆಕ್ಟ್ ಮಾಡಿದೆ ಗೈಸ್. ಇಟ್ ಈಸ್ ನಾಟ್ ಸೋ ಈಸಿ ಅಲ್ವಾ ನೋಡಿ. ಸೊ ಒಂದೊಂದು ಲೂಕ್ ಆ್ಯಂಡ್ ಕಾರ್ನರ್ಲು ಕೂಡ ಒಂದೊಂದು ಹಿಸ್ಟ್ರಿ, ಒಂದು ಕತೆ ಇದೆ. ಆ್ಯಕ್ಚುಲಿ ನಮ್ಮ ಬರೀ ಕೇದಾರ್ನಾಥ್ಗಂತಲ್ಲ ಸುಮಾರು ಟೆಂಪಲ್ಲು ನಮ್ಮ ಹಿಂದೂ ಟೆಂಪಲ್ಸ್ಗೆ. ಇನ್ನೊಂದು ಒಳ್ಳೆ ಕತೆ ಹೇಳ್ತೀನಿ ಇದ್ರ ಬಗ್ಗೆ, ಬನ್ನಿ ನೆಕ್ಸ್ಟ್ ಸಿಗೋಣ. ಹಾಗೇನೆ ಕೈ ನನ್ನ ಬ್ಯಾಕ್ ಡ್ರಾಪಲ್ಲಿ ಏನು ಕಾಣ್ತಾ ಇದೆ ನಮ್ಮ ಕೇದಾರ್ನಾಥ್ ಟೆಂಪಲ್ಲು. ಅದರ ಹಿಸ್ಟ್ರಿ ಸಿಂಪಲ್ ಆಗಿ ಹೇಳೋಕ್ಕೋದ್ರೆ ಮಹಾಭಾರತ ಆದಮೇಲೆ ಪಾಂಡವರು ಕೃಷ್ಣನ ಹುಡ್ಕೊಂಡು ಹೋಗ್ತಾರೆ. ಯಾಕೆ ಅಂತೇಳಿದ್ರೆ ಯುದ್ಧದಲ್ಲಿ ಸುಮಾರು ಜನ ಅವ್ರ ಕೈಯಿಂದ ಹತ್ಯೆ ಆಗ್ಬಿಟ್ಟಿರ್ತಾರೆ, ಆ ಪಾಪ ಅಂತ ಹೇಳ್ಕೊಬೇಕು ಅಂದ್ಬಿಟ್ಟು ಕೃಷ್ಣ ತೋದಾಗ ಅವರು ಶಿವನ ಹತ್ರ ಹೋಗ್ಬಿಟ್ಟು ನೀವು ನಿಮ್ಮ ಪಾಪ ಪ್ರಯಾಣ ಮಾಡ್ಕೋಬೇಕು, ದಟ್ ಈಸ್ ಓನ್ಲಿ ವೇ ಅಂತ ಹೇಳ್ತಾರೆ. ಆಗ ಅವರು ಪಾಂಡವರೆಲ್ಲ ಸೇರಿ ಕಾಶಿಗೆ ಹೋಗ್ತಾರೆ. ಕಾಶಿಲಿ ಶಿವ ಇರಲ್ಲ, ಯಾಕಂದರೆ ಶಿವ ವೆಲ್ ಆಲ್ವೇಸ್ ಥರ ತುಂಬ ಆಟಾಡಿಸ್ತಾರೆ, ನೋಡೋಣ ಇನ್ನೂ ಎಷ್ಟು ದೂರ ಬರ್ತಾರೆ ಹುಡುಕಿಕೊಂಡು ಅಂದ್ಬಿಟ್ಟು. ಆ ಥರದಾಗ ಏನಾಗುತ್ತೆ, ಕೇದಾರ್ನಾಥಲ್ಲಿ ಶಿವ ಇದ್ದಾರೆ ಅಂತ ಡೀಟೇಲ್ಸ್ ಗೊತ್ತಾಗಿ ಕೇದಾರ್ನಾಥ್ ಹುಡುಕೊಂಡು ಬಂದ್ಬಿಡ್ತಾರೆ ಪಾಂಡವರು. ಸೊ ಶಿವ ಅಲ್ಲೊಂದು ಟೆಸ್ಟ್ ಇಡ್ತಾರೆ, ಏನಾಗ್ಬಿಡ್ತಾರೆ ಶಿವ ಬಸವನ ರೂಪ ಅಂತ ತಳ್ಬಿಡ್ತಾರೆ ಗೈಸ್. ಸೊ ಅಲ್ಲಿ ಸುಮಾರು ಗೂಳಿಗಳಿರುತ್ತೆ. ಸೊ ಒನ್ ಆಫ್ ದ ಗೂಳಿ ರೂಪದಲ್ಲಿ ಬಸವನ ರೂಪ ತಳ್ಬಿಟ್ಟು ಅವ್ರ ಮಧ್ಯೆ ನಿಂತ್ಕೊಂಡ್ಬಿಡ್ತಾರೆ. ಸೊ ಪಾಂಡವರಿಗೆ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ, ಶಿವನ ಹಿಂಗೆ ಕಂಡುಹಿಡಿಯೋದು ಅಂದ್ಬಿಟ್ಟು. ಸೊ ಭೀಮ ಏನಾಗ್ಬಿಡ್ತಾರೆ, ಭೀಮ ಬೃಹದಾಕಾರವಾಗಿ ಬೆಳೆದು ಎರಡು ದೊಡ್ಡ ದೊಡ್ಡ ಬೆಟ್ಟದ ಮೇಲೆ ಕಾಲು ಮಡಗ್ಬಿಡ್ತಾರೆ. ಆಗ ಎಲ್ಲ ಬಸವನು ಭೀಮನ ಕಾಲ್ಕಡೆ ಹೋಗುತ್ತೆ, ಬಟ್ ಓನ್ಲಿ ಅದೊಂದು ಬಸವ ಶಿವನ ಕಾಲ್ಕಡೆ ಹೋಗಲ್ಲ. ಆಗ ಭೀಮನ್ ಗೊತ್ತಾಗುತ್ತೆ, ದಿಸ್ ಇಸ್ ನಾಟ್ ಐ ಮೀನ್ ಬೇರೆ ಯಾರು ಅಲ್ಲ, ಇದು ಶಿವ ಅಂದ್ಬಿಟ್ಟು ಗೊತ್ತಾಗುತ್ತೆ. ಆಗ ಅದನ್ನು ಹಿಡ್ಕೊಳಕ್ಕೆ ಹೋದಾಗ ಏನಾಗುತ್ತೆ, ಭೂಮಿ ಒಳಗಡೆ ಇಳಿದ್ಬಿಡ್ತಾರೆ ಶಿವ. ಬಸವನ ರೂಪದಲ್ಲಿರ್ತಲ್ಲ ಶಿವ, ಭೂಮಿ ಒಳಗಡೆ ಇಳಿದ್ಬಿಡ್ತಾರೆ. ಭೂಮಿ ಒಳಗಡೆ ಇಳಿದಾಗ ಏನಾಗುತ್ತೆ, ಕ್ಯಾಚ್ ಮಾಡ್ತಾರೆ. ಬಟ್ ಈ ಬಸವನ ಹಿಂದೆ ಇರುತ್ತಲ್ಲ ಯಾವಾಗ್ಲೂ ಇದೊಂದು ಪಾರ್ಟ್ ಗುಳಿ ಮೇಲೆ ಇರುತ್ತಲ್ಲ, ಹಾಂ ಬ್ರೋ, ಅದನ್ನು ಮಾತ್ರನೇ ಕ್ಯಾಚ್ ಮಾಡ್ಕೊಳಕ್ಕಾಗೋದು. ಈಗ ಅದೇ ಜ್ಯೋತಿರ್ಲಿಂಗವಾಗಿ ಇಲ್ಲಿ ಸ್ಥಾಪನೆ ಆಗಿರೋದು ನಮ್ಮ ಕೇದಾರ್ನಾಥಲ್ಲಿ. ಅದನ್ನು ಜನ ಬಂದು ಪೂಜೆ ಮಾಡೋದು. ಆ್ಯಂಡ್ ದಿಸ್ ಇಸ್ ಸೂಪರ್, ಏನು ಹೇಳ್ತೀರಾ? ಇಲ್ಲಿ ತೀರ್ಥ ತೊಗೊಂಡ್ಬಿಡ್ತೀನಿ, ಕಂಟಿನ್ಯೂ ಮಾಡೋಣ. ಸೊ ತೀರ್ಥ ತೊಗೊಂಡೋಯ್ತು ಗೈಸ್. ನೆಕ್ಸ್ಟ್ ಏನಪ್ಪ ಅಂತೇಳಿದ್ರೆ, 8th century ನಮ್ಮ ಶ್ರೀ ಆದಿಗುರು ಶಂಕರಾಚಾರ್ಯರು ಈ ಟೆಂಪಲ್ನ ಡೀಟೇಲ್ಸ್ ಗೊತ್ತಾಗಿ ಈ ಟೆಂಪಲ್ನ ಸ್ಥಾಪನೆ ಮಾಡ್ತಾರೆ. ಗೈಸ್ ಈ ಟೆಂಪಲ್ ಮುಗಿಸ್ಕೊಂಡು ನೆಕ್ಸ್ಟು ನಾವು ಭೈರವ ಬಾಬಾ ಟೆಂಪಲ್ಗೆ ಹೋಗ್ತೀವಿ, ಅದು ಆ ಕಡೆ ಬೆಟ್ಟದ ಮೇಲೆ ಹತ್ಬೇಕು. ಏನಪ್ಪ ಅಂತೇಳಿದ್ರೆ, ನಮ್ಮ ಕೇದಾರ್ನಾಥ್ ಟೆಂಪಲ್ಲು ಬರೀ 6 ಓಪನ್ ಆಗಿರುತ್ತೆ, ಇನ್ನು ಮಿಕ್ಕು 6 ಕ್ಲೋಸ್ ಆಗಿರುತ್ತೆ. ಯಾಕಂದರೆ ವೆದರ್ ಕಂಡೀಷನ್ಸು, 6 ಸಿಕ್ಕಾಪಡೆ ಸ್ನೋ ಇರುತ್ತೆ ಗೈಸ್, ಯಾರು ಬರೋಕ್ಕೂ ಆಗಲ್ಲ. ಸೊ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಆ ಟೈಮಲ್ಲಿ ಈ ಟೆಂಪಲ್ನ ಕಾಯೋದು ಈಶ್ವರನ ಇನ್ನೊಂದು ಅವತಾರ, ಸೊ ದಟ್ ಈಸ್ ಭೈರವನಾಥ. ಸೊ ಈ ಟೆಂಪಲ್ಗೆ ಬಂದಮೇಲೆ ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಬೇಕು, ಅದು ಪ್ರತೀತಿ. ವಿಸಿಟ್ ಮಾಡಿದ್ರೆ ನಮ್ಮ ಇದು ಒಂದು ವಿಸಿಟ್ಟು ಕಂಪ್ಲೀಟು, ಸಂಪೂರ್ಣ ಅಂತರ್ಥ. ಸೊ ನೆಕ್ಸ್ಟ್ ಅಲ್ಟ್ರೆಕ್ ಮಾಡ್ತೀವಿ ನೋಡಿ, ಅಲ್ಲಿ ಲೈಟ್ಸ್ಗಳು ಕಾಣಿಸ್ತಾ ಇರ್ಬೇಕು ನಿಮಗೆ ನೋಡಿ, ಇಲ್ಲಿ ಎಲ್ಲೋ ಎಲ್ಲೋ ಲೈಟ್ಸ್ಗಳು. ಅದೇ ಭೈರವ ಬಾಬಾ ಮಂದಿರ್ಗೆ ಹೋಗೋದು. ಈಗ ಶೂಸ್ ಗೀಸ್ ಎಲ್ಲ ಹಾಕ್ಕೊಂಡು ಅಲ್ಟ್ರೆಕ್ ಮಾಡೋಕ್ಕೆ ರೆಡಿ ಆಗ್ತೀವಿ. ಸಖತ್ ಚಳಿ ಇರುತ್ತೆ ಗೈಸ್, ಸ್ಟೇ ಟ್ಯೂನ್ಡ್ ಇನ್, ಇನ್ನೂ ಒಳ್ಳೆ ಡೀಟೇಲ್ಸ್ ಕೊಡ್ತೀನಿ. ಐ ಹೋಪ್ ಯು ಆರ್ ಲೈಕಿಂಗ್ ಮೈ ವಿಡಿಯೋಸ್. ಸಿಗೋಣ ಪುನಃ ಮೇಲೆ ಹೋಗ್ತಾ ಟ್ರೆಕ್ ಮಾಡ್ಬೇಕಾದ್ರೆ. ಗೈಸ್ ವೆಲ್ಕಮ್ ಬ್ಯಾಕ್. ಆವಾಗಲೇ ಹೇಳ್ದಂಗೆ ನಾನು ಕೇದಾರ್ನಾಥ್ ಮುಗಿದ್ಮೇಲೆ ಭೈರವ ಬಾಬಾ ಟೆಂಪಲ್ಗೆ ಹೋಗಬೇಕು, ವಿಚ್ ಇಸ್ ಮ್ಯಾಂಡೇಟ್ರಿ ಅಂತ ಹೇಳ್ತಾ ಇದ್ದೆ. ಸೊ ನೋಡಿ ಇಲ್ಲಿದ್ದೀವಿ, ನಮಗೆ ಟ್ರೆಕ್ ಮಾಡ್ತಾ ಇದ್ವಿ, ಆಲ್ಮೋಸ್ಟ್ ಆಫ್ ದ ವೇ ಟ್ರೆಕ್ ಮಾಡಿಬಿಟ್ಟಿದ್ದೀವಿ. ಆ್ಯಂಡ್ ನೋಡಿ ಅಲ್ಲಿ ಕಾಣಿಸ್ತಿದೆ ಟೆಂಪಲ್ಲು, ಅಲ್ಲಿ ಅಲ್ಲಿದೆ ಟೆಂಪಲ್ಲು, ಲೈಟ್ ಹಾಕಿದಾರಲ್ಲ ಅದೇ ಟೆಂಪಲ್ಲು. ಹತ್ಕೊಂಡು ಜೋರ ಬೈದೀವಿ ಗೈಸ್, ಇದೂ ಇಲ್ಲಿ ಬರಲೇಬೇಕು. ಆವಾಗಲೇ ಹೇಳ್ದಂಗೆ ನಿಮಗೆ, ಇದು ಒನ್ ಆಫ್ ದ ಇನ್ಕಾರ್ನೇಷನ್ಸು ಭೈರವ ಬಾಬಾದು. ಇಲ್ಲಿ ನಮ್ಮ ಬಾಲು ಅಣ್ಣ ಫೋಟೋಗ್ರಾಫರ್ ಆಗ್ಬಿಟ್ಟಿದ್ದಾರೆ. ಸೊ ಭೈರವ ಬಾಬಾ ಟೆಂಪಲ್ ಏನು ಅಂತೇಳಿದ್ರೆ, 6 ನಾರ್ಮಲಿ 6 ಕೇದಾರನ ಕ್ಲೋಸ್ ಆಗಿರುತ್ತೆ. ಯಾವಾಗಿಂದ ಯಾವಾಗ ಅಂತೇಳಿದ್ರೆ, ಇವನು ಓಪನ್ ಆಗಿರೋದು ಮೇಯಿಂದ,
ಈ ಸರಿ 2024 ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತನಕ ಓಪನ್ ಆಗಿರುತ್ತೆ. ಡೇಟು ಅಕ್ಷಯ ತೃತೀಯಾಗಿ ಓಪನ್ ಆಗುತ್ತೆ ಆ್ಯಂಡ್ ದಿವಾಲಿ ನೆಕ್ಸ್ಟ್ ಕ್ಲೋಸ್ ಆಗುತ್ತೆ. ಅಕ್ಷಯ ತೃತೀಯಾಗಿ ಓಪನ್ ಆಗುತ್ತೆ, ದೀಪಾವಳಿ ನೆಕ್ಸ್ಟ್ ದಿನ ಕ್ಲೋಸ್ ಆಗುತ್ತೆ ಟೆಂಪಲ್ಲು. ಸೊ ನೀವು ನಿಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡಿಕೊಂಡು ಬರಬೇಕಾಗತ್ತೆ, ಓಕೆನಾ? ಯಾಕೆಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ನೋಫಾಲ್ ಇರ್ತಿಲ್ಲಲ್ಲ, ಸಿಕ್ಕಾಪಟ್ಟೆ ಸ್ನೋಫಾಲ್ ಇರಬೇಕಾದ್ರೆ ಇಲ್ಲಿರೋರು ಇರಲ್ಲ. ಇಲ್ಲೇ ನೋಡ್ತಾ ಇದ್ದೀರಾ, ಇವೆಲ್ಲ ಖಾಲಿ ಆಗೋಗ್ಬಿಡುತ್ತೆ, ಫುಲ್ಲು ಸ್ನೋ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇಲ್ಲಿ ಯಾರೂ ಇರಲ್ಲ, ಮನೆಗಿನೆ ಅಂಗಡಿ ಇವೆಲ್ಲ ಟೆಂಪರರಿ ಅಷ್ಟೇ. ನಮ್ಮ ಲೈಫ್ ಥರ 6 ಮಂತ್ಸ್ ಆದಮೇಲೆ ಜೈ ಅಂತ ಇರಬೇಕು, ಪುನಃ 6 ಮಂತ್ಸ್ ಆದಮೇಲೆ ಬರಬೇಕು. ಸೊ ಅದಕ್ಕೇನೆ ಇಲ್ಲಿ ಸೂಪರ್. ನಮ್ಮ ಆಸನಾಂಬೆ ಟೆಂಪಲ್ ಇದೆಯಲ್ಲ, ಆ ಥರ ಕ್ಲೋಸ್ ಮಾಡೋ ಟೈಮಲ್ಲಿ ದೀಪ ಹಚ್ತಾರೆ, ವಾಪಸ್ ಬಂದು 6 ಮಂತ್ಸ್ ಟೆನ್ಯೂರ್ ಆಗುತ್ತಲ್ಲ, ಅದಾದಮೇಲೆ ಓಪನ್ ಮಾಡಿದಾಗ ದೀಪ ಹಂಗೆ ಬೆಳಗ್ತಾ ಇರುತ್ತೆ. ನೋಡ್ರಿ ಎಂತೆಂಥ ಪವಾಡ ಇದೆ, ಹಾಂ ನೋಡಿ, ಇದು ಮಿರಾಕಲ್ ಅಲ್ಲ ರೀ, ಟ್ರೂತ್ ನೋಡಿ ಇಲ್ಲಿ. ಹ್ಞೂ ಬನ್ನಿ ಗೈಸ್, ಬೇರೆ ಪಾಪ ಮಂದಿಗೆ ಎಂಟ್ರೆನ್ಸ್ ಕೊಡೋಣ. ಓ ಶಂಕರ ಮಹಾದೇವ್, ಸಾಧು ಸಂತರು ಎಲ್ಲ ಕೂತಿದ್ದಾರೆ. ಬನ್ನಿ ನೋಡಿ ಹೇಗಿದೆ ಹೀರೋ ಬಾಬಾ ಮಂದಿರ್. ನೋಡಿ ಇಲ್ಲೆಲ್ಲ ಬರೋರು ಒಂದೊಂದು ವೈಸ್ ಇಷ್ಟು ಟಾಪಲ್ಲಿದೆ ಟೆಂಪಲ್ಲು. ಆ್ಯಕ್ಚುಲಿ ಕೇದಾರ್ನಾಥ್ ಕ್ಲೋಸ್ ಆದಾಗ ಈ ಭೈರವ ಬಾಬಾನೇ ನಮ್ಮ ಕೇದಾರ್ನಾಥನ ಕಾಪಾಡೋದು. ಸೊ ಇದು ಶಿವನ ಇನ್ನೊಂದು ಅವತಾರ ಇನ್ಕಾರ್ನೇಷನ್, ಓಕೆ ನೋಡಿ. ನೋಡಿ ಇಲ್ಲಿ ಭೈರವ ಬಾಬಾ ಇದ್ದಾರೆ ನೋಡಿ. ಇಲ್ಲಿ ಬಂದ್ಬಿಟ್ಟು ಆರೆಂಜ್ ವಸ್ತ್ರನ ಕಟ್ಬಿಟ್ಟೆಲ್ಲ ಹೋಗ್ತಾರೆ, ನಾವು ಒಂದು ಸ್ವಲ್ಪ ಕೈ ಮುದ್ಬಿಟ್ಟು ಹೋಗೋಣ. ಭೋ ಶಂಕರ ಮಹಾದೇವ್ ಜೈ ಭೈರವ ಬಾಬಾ. ನೋಡಿ ಎಲ್ಲಿದ್ದೀವಿ ಕಾಣಿಸ್ತಿದ್ಯಾ, ಆ ಕಡೆ ಬೆಟ್ಟ ಅಲ್ಲ, ಇದು ಕೇದಾರ್ನಾಥ್ಗಿಂತನೂ ಮೇಲೆ ಗೈಸ್ ಇದು. ಅಬ್ಬಬ್ಬಾ ಚಳಿ ಇದ್ರೆ ಹಂಗಿದೆ ಗೈಸ್, ನೋಡಿ ಹೇಗಿದೆ ಭೈರವ ಬಾಬಾ ಮಂದಿರ. ಆಯಿತು ಗೈಸ್, ನೀವು ಬಂದಾಗ ಕೇದಾರ್ನಾಥ್ಗೆ ಇಲ್ಲಿ ಬಂದು ವಿತೌಟ್ ಮಿಸ್ ಅಟೆಂಡೆನ್ಸ್ ಹಾಕಿ ಆಶೀರ್ವಾದ ಪಡ್ಕೊಂಡು ಹೊರಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ನಾವು ಇಲ್ಲಿಂದ ಇಳಿದ್ಬಿಟ್ಟು ಡಾರ್ಮೆಟ್ರಿಗೆ ಹೊರಡಬೇಕು, ಹೋಗಿ ಸ್ವಲ್ಪ ರೆಸ್ಟ್ ತೊಗೊಬೇಕು. ಸೊ ಈ ವಿಡಿಯೋ ಒಂದು ಸದ್ಯಕ್ಕೆ ನಾನು ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಆರ್ ಲೈಕಿಂಗ್ ಆಲ್ ಮೈ ವಿಡಿಯೋಸ್. ಹಲೋ ಎಂಡ್ ಮಾಡೋಣ. ಈಗ ಸದ್ಯಕ್ಕೆ ಕೆಳಗಡೆ ಹೋಗಿ ಡಾರ್ಮೆಟ್ರಿಲಿ ಸೆಟ್ಲ್ ಆಗೋದೆ ನಮ್ಮ ಪ್ಲ್ಯಾನು, ಸ್ವಲ್ಪ ರೆಸ್ಟ್ ತೊಗೊಂಡು ನಾವು ಪ್ರೊಸೀಡ್ ಮಾಡ್ತೀವಿ. ಈ ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಯು ಲೈಕ್ ದ ವಿಡಿಯೋ, ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ಕೊತೀನಿ. ಏನಾದರೆ ಕಮೆಂಟ್ಸಲ್ಲಿ ತಿಳಿಸಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿತ್ ಆಲ್ ನೋಟಿಫಿಕೇಷನ್ಸ್. ಓಕೆ ಸಿಗೋಣ ಐಸ್, ಟಾಟಾ ಮಾಡಿಬಿಡಿ, ಟಾಟಾ ಮಾಡಿಬಿಡಿ ಬ್ರೋ, ಬಾಯ್, ಸಿಗೋಣ ಗೈಸ್ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನೋಡ್ತಾ ಇರಿ ಇದೇ ಥರ ವಿಡಿಯೋನ. ಜೈ ಕೇದಾರ್ನಾಥ್ ಬಾಬಾ, ಶರಾರ ಮಹಾದೇವ್.